ಇನ್ನು ಮುಂದಿನ ಕ್ಷೇತ್ರ ಕುಡಚಿ ಕುಡುಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಿ ರಾಜೀವ್ ಬಿಜೆಪಿಯ ಶಾಸಕರು ಅವ್ರಿಗೆ ಟಿಕೆಟ್ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ ಅಲ್ಲಿ ಬಟ್ ಇಲ್ಲಿ ಕಾಂಗ್ರೆಸ್ ಇಂದ ಅಮಿತ್ ಶಾ ಘಾಟ್ಗೆ ಮಹೇಶ್ ಚಮ್ಮಣ್ಣನವರ್ ಇವರಿಬ್ರು ನಡುವೆ ದೊಡ್ಡ ಮಟ್ಟದ ಒಂದು ಕಾಳಗ ನಡೀತಾ ಇದೆ ಟಿಕೆಟ್ಗಾಗಿ ಒಬ್ಬರು ಖರ್ಗೆ ಟೀಮ್ ಮತ್ತೊಬ್ರು ಲಕ್ಷ್ಮೀ ಟೀಮ್ ಖರ್ಗೆ ಟೀಮ್ ಮತ್ತೊಬ್ರು ಡಿ ಕೆ ಶಿವ ಸಿದ್ದರಾಮಯ್ಯ ಅಂದರೆ ಖರ್ಗೆ ಟೀಮ್ ಸಾಂಗ್ ಅನ್ಬೋದಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮ್ ಮಹೇಶ್ ಚಮ್ಮಣ್ಣನವರ್ ಇಬ್ರು ಒಂದಾದರೆ ಟಿಕೆಟ್ ಯಾರು ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಫಲಿತಾಂಶ ಪಿ ರಾಜೀವ್ ನಾನೇ ಗೆದ್ದೆ ಅಂತ ಟವಲ್ ಅಳಾಡ್ಸ್ಕೊಂಡು ಮೆಸೆ ತುಂಬ ಓಡಾಡಂಗಿಲ್ಲ ಟಫ್ ಇದೆ ಇಲ್ಲಿ ಬಟ್ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಆದ್ಮೇಲೆ ಉಳಿದವರು ಸಪೋರ್ಟ್ ಮಾಡಿದ್ರೆ ಮಾತ್ರ ವ್ಯತ್ಯಾಸ ಸದ್ಯಕ್ಕೆ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಅನ್ನ ಘೋಷಣೆ ಮಾಡಿ ಮಾಡಿಲ್ಲ ಈ ಕಾರಣಕ್ಕಾಗಿ ಈ ತಿಂಗಳು ಕುಡಚಿಯಲ್ಲಿ ರಾಜೀವ್ ಅವರು ಖುಷಿ ಖುಷಿಯಾಗಿ ಓಡ್ಡಾಡಬಹುದು ಏನಾರ ಇಬ್ರು ಸೇರ್ಕೊಂಡು ಆಣೆ ಮಾಡಿ ಯಾರಿಗೆ ಟಿಕೆಟ್ ಅನ್ನು ಕೊಟ್ಟರು ನಾವು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸುತ್ತೇವೆ ಅಂತ ಪ್ರಮಾಣ ಮಾಡಿದ್ರೆ ಕಾಂಗ್ರೆಸ್ ಕುಡಚಿಯಲ್ಲಿ ಗೆಲ್ಲಬಹುದು ಮಾಡಬಹುದು ಸೊ ಕೆಲವೊಂದಿಷ್ಟು ಜನ ಮಾತಾಡ್ತಿದ್ರು ಆ ಒಂದು ವಿಚಾರ ಟ್ರೆಂಡಿಂಗ್ ವಿಚಾರವಾಗಿ ರಾಜುಗೆ ಸ್ವಲ್ಪ ನೆಗೆಟಿವ್ ಇದೆ ಕ್ಷೇತ್ರ ಕಾಂಗ್ರೆಸ್ ಒಂದಾದ್ರೆ ನೀವು ಹೇಳದಂತೆ ಆರಾಮಾಗಿ ಗೆಲ್ಲಬಹುದು ಬಟ್ ಕಾಂಗ್ರೆಸ್ ಒಂದಾಗ್ಬೇಕಷ್ಟೇ ಯಾರು ಕೊಟ್ಟರು ಎಲೆಕ್ಷನ್ ಕಾಂಗ್ರೆಸ್ಗೆ ನಾವು ವೋಟ್ ಹಾಕ್ತೀವಪ್ಪ ಕಾಂಗ್ರೆಸ್ ಚಿಹ್ನೆ ಪರವಾಗಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂದ್ರೆ ಕಾಂಗ್ರೆಸ್ ಪರವಾಗಿ ರಿಸಲ್ಟ್ ಆಗಬಹುದು ಅಂತ ಬಟ್ ಇನ್ನು ಹಂಗಾಗಿಲ್ಲ ರಾಜೀವ ಅದ್ಭುತವಾದ ಅದ್ಭುತವಾದ ಲೀಡರ್ ಅದ್ಭುತವಾದ ಕೆಲಸಗಾರ ಅಂತ ಹೆಸರನ್ನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಕಾಂಗ್ರೆಸ್ ಕಚ್ಚಾಡ್ಕಂಡ್ ಕಿತ್ತಾಡ್ಕಂಡ್ ನಿಂತಿದ್ರೆ ನನಗೆ 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 ಅಂತ ಒಬ್ಬರೊಬ್ಬರು ಕಾಲ ಹೇಳಿದ್ರೆ ಆಗಲ್ಲ ರಾಜೀವ್ ಆಟ್ರಿಕ್ ಅನ್ನ ಸಾಧಿಸ್ತಾರೆ ಅದ್ರಲ್ಲಿ ಯಾವುದೇ ಡ್ಯೂಟಿ ಇಲ್ಲ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆಯ ಪ್ರಕಾರ ಕುಡಚಿಯಲ್ಲಿ ಬಿಜೆಪಿ ಬಿಜೆಪಿ ಮುನ್ನಡೆಲ್ಲ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ